ಶ್ರೀ ಸಾಯಿ ಬೃಂದಾವನ ಜ್ಯೋತಿಷಂ ಪಂಡಿತ್ ಶ್ರೀ ಶಂಕರಾವ್ ಗುರುಗಳು ವಾಸ್ತುಶಾಸ್ತ್ರಜ್ಞರು ಮತ್ತು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸ್ನೇಹಿತರೆ ನಿಮ್ಮ ಭಾವಚಿತ್ರ ಮತ್ತು ಜಾತಕದ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳ್ತಾರೆ ಅವಶ್ಯಕತೆ ಇರುವಂಥವರು ಖಂಡಿತವಾಗಲೂ ಗುರುಗಳನ್ನು ಸಂಪರ್ಕ ಮಾಡಬಹುದು ಅವರ ದೂರವಾಣಿ ಸಂಖ್ಯೆಯನ್ನು ಫೋನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಆಸಕ್ತರು ಅವರನ್ನು ಸಂಪರ್ಕ ಮಾಡಬಹುದು ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಧ್ಯಾಹ್ನ ನಾನು ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೆ ಇವಾಗ ನಾನು ನಿಮಗೆ ಶನಿ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಶನಿ ಜಯಂತಿಯನ್ನು ಈ ವೈಶಾಖ ಮಾಸದ ಅಮಾವಾಸ್ಯೆ ಎಂದು ಅಂದರೆ ಮೇ ಮೂವತ್ತನೇ ತಾರೀಕಂದು ಆಚರಿಸ್ತಾ ಇದ್ದೀವಿ ಶನಿ ಜಯಂತಿ ಅಂದರೆ ಏನು ಅಂದರೆ ಶನಿ ಪರಮಾತ್ಮ ಹುಟ್ಟಿದ ದಿನ ಅಂಥೇಳಿ ಇನ್ನು ಈ ದಿನ ವಿಶೇಷವಾಗಿ ಶನಿಯ ಸಾಡೆ ಸಾತಿ ನಡೀತಾ ಇದ್ದರೆ ಮಹಾದಶೆಗಳು ನಡೀತಾ ಇದ್ದರೆ ಆ ದಿನ ನೀವು ಶನಿ ಜಯಂತಿಯನ್ನು ಆಚರಣೆ ಮಾಡೋದರಿಂದ ಶನಿಯ ಕೋಪವನ್ನು ತಪ್ಪಿಸಲು ಪರಿಹಾರವನ್ನು ಪಡ್ಕೋಬಹುದು ಇನ್ನೀ ಸೋಮವಾರದಂತೂ ಬರುವಂಥ ಅಮಾವಾಸ್ಯನ್ನು ನಾವು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಅದೇ ದಿನ ವಿಶೇಷವಾಗಿ ಶನಿ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ವಿಶೇಷ ಅಂದರೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಮತ್ತು ಸುಕರ್ಮ ಅಂದರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಸುಕರ್ಮ ಯೋಗವು ಕೂಡ ರೂಪುಗೊಳ್ತಾ ಇರೋದ್ರಿಂದ ಈ ಎರಡೂ ಶುಭ ದಿನಗಳು ಒಂದೇ ದಿನ ಬಂದಿರೋದ್ರಿಂದ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಈ ಸಾಡೆ ಸಾತು ಮತ್ತು ಸಾಡೆ ಸಾತು ಮತ್ತು ಈ ಮಹಾದಶಗಳ ತೊಂದರೆಗಳಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ಅಂಥೇಳಿ ಮೊದಲನೇದಾಗಿ ನಾನು ಹೇಳಿದಾಗೆ ತರ್ಪಣವನ್ನು ಕೊಡುವಂಥದ್ದು ಈ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಬಹಳ ಒಳ್ಳೆಯದು ಮತ್ತು ವಿಶೇಷವಾಗಿ ನಾವು ತರ್ಪಣವನ್ನು ಕೊಡೋದರಿಂದ ಈ ಒಂದು ಶನಿ ಜಯಂತಿ ಅಥವಾ ಅಮಾವಾಸ್ಯೆ ಆಗಿರೋದರಿಂದ ಕೊಡೋದರಿಂದ ಮತ್ತಷ್ಟು ವಿಶೇಷ ಅನ್ನುವಂಥದ್ದು ಇನ್ನು ದಾನಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡಬೇಕು ಈ ದಿನ ನಾವು ಶನಿ ಮತ್ತು ಚಂದ್ರನಿಗೆ ದಾನವನ್ನು ಮಾಡುವಂಥದ್ದು ಅಂದರೆ ಪಿತೃದೋಷದಿಂದ ಮುಕ್ತಿ ಪಡೆಯಲು ನಾವು ಪ್ರಯೋಜನವನ್ನು ಪಡ್ಕೋಬೋದು ಚಂದ್ರನಿಗೆ ಈ ದಿನ ದಾನ ಮಾಡೋದರಿಂದ ಕುಂಡಲಿಯಲ್ಲಿ ಕೂಡ ನಿಮಗೆ ಚಂದ್ರ ದೋಷಗಳು ಚಂದ್ರನ ದೋಷಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಶನಿಗೆ ದಾನ ಮಾಡೋದರಿಂದ ದೋಷಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಹಾಗಾಗಿ ದಾನಕ್ಕೆ ಹೆಚ್ಚಿನ ಪ್ರಾಧೀನ್ಯತೆಯನ್ನು ಕೊಡುವಂಥದ್ದು ವಿಶೇಷ ಇನ್ನು ನದಿ ಸ್ನಾನ ನಾನೀಗಾಗಲೇ ಮಧ್ಯಾಹ್ನ ಹೇಳಿದೆ ನಿಮಗೆ ನದಿ ಸ್ನಾನವನ್ನು ಮಾಡುವಂಥದ್ದು ಈ ದಿನ ವಿಶೇಷವಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಜೊತೆಗೆ ಶಿವಪಾರ್ವತಿಯನ್ನು ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಇನ್ನು ಶನಿದೇವನ ಒಂದು ತೊಂದರೆಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಹನುಮಂತನ ಪೂಜೆ ಕೂಡ ನಾವು ಈ ದಿನ ಮಾಡುವಂಥದ್ದು ಭಾಳ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಕೆಲವೊಂದು ದಾನವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈ ದಿನ ನೀವು ಆ ದಾನವನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು ಈ ದಿನ ನೀವು ಕಾಗೆಗಳಿಗೆ ನಿಮ್ಮ ಮನೆಯ ಬಳಿ ಬರುವಂಥ ಕಾಗೆಗಳಿಗೆ ತಿನ್ನಲು ಆಹಾರವನ್ನು ಕೊಡುವಂಥದ್ದು ಬಹಳ ಒಳ್ಳೆಯದು ಯಾಕಂದರೆ ಕಾಗೆ ಬಂದು ಶನೈಶ್ಚರನ ವಾಹನ ಅಂತ ಕರಿತೀವಿ ನಾವು ಕ ಶನೈಶ್ಚರನ ವಾಹನ ಆಗಿರೋದರಿಂದ ಕಾಗೆಗೆ ನೀವು ಕಾಗೆಗೆ ರೊಟ್ಟಿಯನ್ನಾಗಲಿ ಚಪಾತಿಗಳನ್ನಾಗಲಿ ಏನಾದರೂ ಊಟವನ್ನು ನೀವು ಕಾಗೆಗಳಿಗೆ ಕೊಡುವಂಥದ್ದು ಮತ್ತಷ್ಟು ಒಳ್ಳೆಯದು ಇನ್ನು ಕುರುಡರು ಅಥವಾ ಅಂಗವಿಕಲರು ಆ ರೀತಿ ಇರುವಂಥ ವ್ಯಕ್ತಿಗಳಿಗೆ ಅವರಿಗೆ ಆದಷ್ಟು ನೀವು ದಾನವನ್ನು ಕೊಡುವಂಥದ್ದು ಬಹಳ ಒಳ್ಳೆಯದು ಅಂದರೆ ಅವರಿಗೆ ಊಟ ಇರ್ಬೋದು ಏನಾದರೂ ಅವರಿಗೆ ಚಪ್ಪಲಿ ಇರ್ಬೋದು ಛತ್ರಿ ಇರ್ಬೋದು ಏನಾದರೂ ಸರಿ ಅವರಿಗೆ ಒಂದು ದಾನವನ್ನು ಕೊಡುವಂಥದ್ದು ಬಹಳ ಒಳ್ಳೆಯದು ಇದಲ್ಲದೆ ವಿಶೇಷವಾಗಿ ಶನಿಗೆ ಸಂಬಂಧಪಟ್ಟಂಥದ್ದು ಕಪ್ಪು ಉದ್ದಿನ ಕಾಳು ಕಬ್ಬಿಣವನ್ನು ಎಣ್ಣೆ ವಿಶೇಷವಾಗಿ ಸಾ ಎಳ್ಳಿನ ಎಣ್ಣೆ ಎಳ್ಳಿನ ಎಣ್ಣೆಯನ್ನು ನಾವು ದಾನ ಕೊಡುವಂಥದ್ದು ಕಪ್ಪು ವಸ್ತ್ರವನ್ನು ಕಪ್ಪು ಬಟ್ಟೆಯನ್ನು ದಾನ ಕೊಡುವಂಥದ್ದು ಮತ್ತು ಕಪ್ಪು ಬಣ್ಣದ ಪಾದರಕ್ಷೆಯನ್ನು ಕೂಡ ನಾವು ಈ ದಿನ ದಾನ ಕೊಡ್ಬೋದು ಪಾದರಕ್ಷೆ ಅಂದರೆ ಚಪ್ಪಲಿ ಕಪ್ಪು ಕ ಬಣ್ಣದ ಚಪ್ಪಲಿಯನ್ನು ದಾನ ಕೊಡುವಂಥದ್ದು ಕಪ್ಪು ಎಳ್ಳನ್ನು ದಾನ ಕೊಡುವಂಥದ್ದು ಬಹಳಷ್ಟು ಒಳ್ಳೆಯದು ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಾನ ಕೊಡುವಂಥದ್ದು ಮಾಡಿ ಇನ್ನು ಕೆಲವೊಂದನ್ನು ಈ ದಿನ ಮಾಡಬೇಡಿ ಅಂತ ಹೇಳ್ತೀನಿ ಅಂದರೆ ಕೆಲವರಿಗೆ ಜೂಜಾಡುವಂಥ ಅಭ್ಯಾಸ ಇರುತ್ತೆ ಅಂಥವರು ಆ ದಿನ ನೀವು ಅಪ್ಪಿತಪ್ಪಿನೂ ತಪ್ಪನ್ನು ಮಾಡಬೇಡಿ ಮತ್ತು ಬಡ್ಡಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರು ಈ ದಿನ ಯಾವುದೇ ರೀತಿ ಬಡ್ಡಿ ವ್ಯವಹಾರಗಳನ್ನು ಮಾಡಬೇಡಿ ಯಾಕಂದರೆ ಶನಿ ಪರಮಾತ್ಮನನ್ನು ನಾವು ನ್ಯಾಯ ದೇವರು ಅಂತ ಕರಿತೀವಿ ಆತ ನ್ಯಾಯಕ್ಕೆ ಮತ್ತೊಂದು ಹೆಸರು ಶನಿ ಪರಮಾತ್ಮ ಅನ್ನುವಂಥದ್ದು ಅವನು ಏನು ಅಂತ ಹೇಳಿದ್ರೆ ನಿಮ್ಮ ತಪ್ಪುಗಳನ್ನು ನಿಮಗೆ ಒಂದು ರೂಪಾಯಿನೂ ಬಡ್ಡಿ ಅಂದರೆ ಒಂದು ರೂಪಾಯಿನೂ ಬಿಡದೆ ಬಡ್ಡಿ ಸಮೇತ ನಿಮಗೆ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾನೆ ಅಂತವನು ಶನಿ ಪರಮಾತ್ಮ ಹಾಗಾಗಿ ನೀವು ಏನು ಎಲ್ಲ ದಿನ ತಪ್ಪು ಮಾಡ್ತಾಯಿದ್ರು ಅಟ್ಲೀಸ್ಟು ಶನಿ ಜಯಂತಿಯ ದಿನ ನೀವು ಯಾವ ತಪ್ಪುಗಳನ್ನು ಮಾಡಬೇಡಿ ಅಂದಿನ ದಿನ ತಪ್ಪು ಮಾಡುವಂಥದ್ದು ಮತ್ತಷ್ಟು ನೀವು ಶನಿ ಪರಮಾತ್ಮನ ಕೋಪಕ್ಕೆ ಗುರಿಯಾಗ್ತೀರಿ ಅಂಥೇಳಿ ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿನ ನಿಮಗೆ ಒಂದು ಸ್ತೋತ್ರವನ್ನು ಹೇಳಿಕೊಡ್ತೀನಿ ಆ ಸ್ತೋತ್ರ ನೀವು ನಾಳೆ ಶನಿ ಪರಮಾತ್ಮನ ದೇವಸ್ಥಾನಗಳು ನಿಮಗೆ ಎಲ್ಲ ಕಡೆಯೂ ಲಭ್ಯ ಎಲ್ಲ ಏರಿಯಾಗಳಲ್ಲೂ ಶನಿ ಭಗವಂತನ ದೇವಸ್ಥಾನ ಖಂಡಿತವಾಗಲೂ ಇದ್ದೇ ಇರುತ್ತೆ ಶನಿ ಭಗವಂತನ ದೇವಸ್ಥಾನಕ್ಕೆ ನೀವು ಅಂದು ಹೋಗಿ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಯಲ್ಲಿ ಎಷ್ಟು ಆಗತ್ತೆ ಅಷ್ಟು ಬಾರಿ ನೀವು ಈ ಒಂದು ಮಂತ್ರವನ್ನು ನೀವು ನಾಳೆ ಭಗವಂತನಿಗೆ ಹೇಳುವಂಥದ್ದು ಅದು ಹೇಗೆ ಅಂತ ಹೇಳಿದ್ರೆ ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ ಮತ್ತೊಮ್ಮೆ ಹೇಳ್ತೀನಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಹೇಳಕ್ಕೆ ಬರಲ್ಲ ಮೇಡಮ್ ನಮಗೆ ಅನ್ನುವಂಥವರು ಓಂ ಶಂ ಶನೇಶ್ಚರಾಯ ನಮಃ ಅಂತ ನೀವು ಒಂದು ನೂರ ಎಂಟು ಬಾರಿ ನೀವು ಪಠಣೆಯನ್ನು ಮಾಡಿ ಓಂ ಶಂ ಶನೇಶ್ಚರಾಯ ನಮಃ ಬರಿ ಓಂ ಶನೇಶ್ಚರಾಯ ನಮಃ ಅಂತ ಹೇಳಬಾರ್ದು ಓಂ ಶಂ ಶನೇಶ್ಚರಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಈ ಒಂದು ಸ್ತೋತ್ರವನ್ನು ಪಠಣವನ್ನು ಮಾಡಿ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಶನಿಯ ಕಾಟದಿಂದ ಅಂದರೆ ಅವನ ಒಂದು ತೊಂದರೆಗಳಿಂದ ಆದಷ್ಟು ನಿಮ್ಮ ಒಂದು ಅವನ ತೊಂದರೆಗಳು ನಿಮಗೆ ಕಡಿಮೆ ಆಗೋಕ್ಕೆ ಶುರುವಾಗತ್ತೆ ಅವನ ಕೃಪೆಗೆ ನೀವು ಪಾತ್ರರಾಗ್ಬೋದು ಅಂಥೇಳಿ ಇವತ್ತಿನ ವೀಡಿಯೋ ಸ್ನೇಹಿತರೆ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅಂತ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆಗೆ ನಮಸ್ಕಾರ